ಕಪ್ಪ ಕೊಡು ಇಲ್ಲ ಕತ್ತರಿಸಿ ಬಿಡುವೆ. ಮಹಾಪ್ರಭು, ನಾನು ನಿಮ್ಮ ರಾಜ್ಯದ ಮಂತ್ರಿ. ನಮ್ ತಂದೆ ಇಲ್ಲ, ಸೊ ಚಿಕ್ಕಲ್ಲಿರ್ತಾನೆ. ಅವರು ಬಿಟ್ಟು ಹೋಗಿದ್ರು. ನಾನು ಅವ್ರ ವಿಷಯ ಎತ್ತೋದು ಬೇಡ, ಮಾತಾಡೋದು ಬೇಡ. ನನಗೆ ಯಾವಾಗ್ಲೂ ಒಂದೇ ಥಾಟ್, ನನ್ನ ತಾಯಿ ಸೇಫ್ ಆಗಿರ್ಬೇಕು. ಟ್ರೈನು ಮತ್ತೆ ಫ್ಲಾಟ್ ಫಾರ್ಮಿಗೆ ಇಷ್ಟು ಜಾಗ ಇರೋದು ಗೊತ್ತಲ್ಲ, ಅದ್ರೊಳಗೆ ಬಿದ್ಬಿಟ್ಟೆ ನಾನು. ಇಡೀ ಟ್ರೈನ್ ಪಾಸ್ ಆಗಿದೆ ಸರ್, ಎಲ್ಲಾ ಮೆಟ್ಲು ಇಲ್ಲಿಗೆ ಹೊಡ್ಕೊಂಡು ಹೋಗಿದೆ. ಇಲ್ಲಿಂದ ಇಲ್ಲಿ ತನಕ ಜೀವನೇ ಇಲ್ಲ. ಚಂದ್ರಪ್ರಭ ಪ್ರಪೋಸ್ ಮಾಡಿದ್ರು ಮೇಲೆ ಕಾರ್ತಿಕ್ ಪ್ರಪೋಸ್ ಮಾಡಿದ್ರೆ ಚಂದ್ರಪ್ರಭ ಬೇಜಾರಾಗಲ್ವಾ? ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಟೋಟಲಿ ಎಲ್ಲರೂ, ನಾನು ಕೂಡ, ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಕಾಸು ಕಾಸು ಕೊಡ್ತಾ ಇದಾರೆ ಅಂತಾನೆ ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಇಲ್ಲಿ ಕಾಸು ಇಲ್ಲ ಅಂದ್ರೆ ಬೇರೆ ಯಾವುದೋ ಹುಡ್ಕೊಂಡು ಹೋಗ್ತಿದೆ. ಸೊ ಎಲ್ಲರೂ ದುಡಿಯೋ ಜಂಜಾಟದಲ್ಲಿ ನಗೋದನ್ನೇ ಮರ್ತಿದ್ದಾರೆ. ಅವ್ರನ್ನೆಲ್ಲ ನಗ್ಸೋ ಕಾಯಕ ನಮ್ದಾಗಿದೆಯಲ್ಲ, ಸೊ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಸೊ ಎಷ್ಟು ನೀವು ನಗಕ್ಕೆ ರೆಡಿ ಅಂದ್ರೆ, ನಾವು ಎಷ್ಟು ವರ್ಷ ಬೇಕಾದ್ರೂ ನಗ್ಸಕ್ಕೆ ರೆಡಿ. ನಮ್ದು ಹಿನ್ನೆಲೆ ಏನು ಬಹಳ ದೊಡ್ಡ ರಾಜರ ವಂಶ ಏನಿಲ್ಲ ಸರ್. ನಮ್ದು ಹಿನ್ನೆಲೆ ಹಿಂದೆ ತಿರುಗಿದ್ರೆ ಬರೀ ಗೋಳೆ ಇರೋದು, ಅದನ್ನ ಸೊ ಎಲ್ರಿಗೂ ಗೊತ್ತು. ಸೊ ನಾನು ತೀರ್ಥಳ್ಳಿಯವನು, ಮಲೆನಾಡು ಭಾಗದವನು. ನನಗೆ ಒಬ್ಬರು ತಾಯಿ ಇದ್ದಾರೆ, ನಮ್ಮ ತಂದೆ ಇಲ್ಲ. ಸೊ ಚಿಕ್ಕಲ್ಲಿರ್ತಾನೆ, ಅವರು ಬಿಟ್ಟು ಹೋಗಿದ್ರು, ಅವ್ರಿಗೆ ತೀರ್ಕೊಂಡಿದ್ದಾರೆ. ಸೊ ನಾನು ಅವ್ರ ವಿಷಯ ಎತ್ತೋದು ಬೇಡ, ಮಾತಾಡೋದು ಬೇಡ. ನಮಗೆ ಅದೇನು ಆ ಲೈಫಲ್ಲಿ, ನಮ್ಮ ಈಗ ನಮ್ಮ ಲೈಫಲ್ಲಿ ಒಂದು ಉಗುರು ಸಮೇತ ನಮಗೆ ಒಂದು ಪಾರ್ಟ್ ಆಗಿದೆ. ಸೊ ಬಟ್ ನಮ್ಮ ಅಪ್ಪ ಆ ಥರ ಆ ಉಗುರು ಅಷ್ಟು ಪಾರ್ಟ್ ಆಗಿಲ್ಲ ಅವರು ನಮ್ಮ ಲೈಫಲ್ಲಿ. ಸೊ ಮೋಸ್ಟ್ಲಿ ಅವರು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ನಾವು ಇನ್ನೂ ಚೆನ್ನಾಗಿರ್ತಿದ್ವೇನೋ, ಪರವಾಗಿಲ್ಲ. ಅವ್ರ ವಿಷಯ ನಾನು ಮಾತಾಡಲ್ಲ. ಸೊ ನಮ್ಮ ತಾಯಿ ಮಲೆನಾಡು ಅವರು, ನನಗೆ ತೀರ್ಥಳ್ಳಿ ಅಂತ, ತೀರ್ಥಳ್ಳಿ ಹತ್ರ ಒಂದು ಪುಟ್ಟ ಹಳ್ಳಿ ಇದೆ, ನಮ್ಮ ಊರ ಹೆಸರೇ ಚಿಕ್ಕಳ್ಳಿ ಅಂತ. ಸೊ ಊರ ಹೆಸರೇ ಚಿಕ್ಕಳ್ಳಿ. ಅಲ್ಲಿ ನಮ್ಮ ಅಜ್ಜ ಮತ್ತೆ ನಮ್ಮ ಅಜ್ಜಿ, ನಮ್ಮ ತಾಯಿ, ಮೂರು, ಒಂದು ಸುತ್ತ ಕಾಡು, ಮಧ್ಯ ಒಂದು ಮನೆ. ತೀರ್ಥಳ್ಳಿಯಿಂದ ಒಂದು 13 ಕಿಲೋಮೀಟರ್. ಹದಿಮೂರು ಆಗುಂಬೆ ಫಾರೆಸ್ಟು, ಚಿಕ್ಕಮಂಗಳೂರು ಕಾಡು ಎಲ್ಲ ಸೇರ್ಕೊಳ್ಳುತ್ತೆ ನಮ್ಮ ಊರ ಹತ್ರ. ಸೊ ಆ ಥರ ಒಂದು ಫಾರೆಸ್ಟು ಕೊಪ್ಪ ಶೃಂಗೇರಿ. ಹಾಂ, ಕೊಪ್ಪ ಶೃಂಗೇರಿ ಹೋಗ್ತೀವಲ್ಲ, ಕೊಪ್ಪ ಮತ್ತು ಈ ಕೊಪ್ಪ ಮತ್ತು ತೀರ್ಥಳ್ಳಿಗೆ ಒಂದು ರೋಡ್ ಇದೆ, ಕುಪ್ಪಳ್ಳಿ ಮತ್ತು ತೀರ್ಥಳ್ಳಿಗೆ ಒಂದು ರೋಡ್ ಇದೆಯಲ್ಲ, ಆ ರೋಡಲ್ಲಿ ದೇವಂಗಿ ಅಂತ ಬರುತ್ತೆ, ಗೊತ್ತಲ್ವಾ? ಆ ದೇವಂಗಿಯಿಂದ ಹಿಂದೆ ಒಂದು ಕೆರೆ ಕೊಪ್ಪ ಅಂತ ಬರುತ್ತೆ, ಅಲ್ಲಿಂದ ಒಳಗೆ ಹೋದರೆ ನಿಮಗೆ ಕಡದಾಳು ಗೊತ್ತಲ್ಲ, ಕಡದಾಳು. ಹಾಂ, ಸೊ ಕಡದಾಳಿಂದ ಪಕ್ಕದಲ್ಲೇ ಬರುತ್ತೆ ಅಲ್ಲಿ ನಮ್ಮ ಊರು. ಸೊ ಪ್ರಕೃತಿ ಮಧ್ಯೆ ಆ ಒಂದು ಅನಿಮಲ್ ಹೆಂಗೆ ಬೆಳಿಬೋದು ಆ ಥರ ಬೆಳೆದಿರೋ ನಾನು. ಸೊ ನನಗೆ ಅಂದರೆ ನಾನು ಸ್ವಲ್ಪ ಕ್ರೂರವಾಗಿ ಬೆಳೆದಿರೋದು. ನನಗೆ ಏನು ಅಂದರೆ, ನನ್ನ ತಾಯಿ ಒಬ್ಬಳೆ, ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿಗೆ ವಯಸ್ಸಾಗಿದೆ. ಸೊ ಎಲ್ರಿಗೂ ಇರುತ್ತೆ. ಹೆಂಗಂದ್ರೆ, ಈಗ ನಮ್ಮ ತಾಯಿ ತುಂಬ ಚಿಕ್ಕ ಏಜ್, ನಮ್ಮ ತಾಯಿ 25 ವರ್ಷಕ್ಕೆ ಗಂಡ ಬಿಟ್ಟು ಹೋಗಿದ್ದಾರೆ. ಈ ಅಂದರೆ ಇವಾಗ ನಂಗೆ 30 ವರ್ಷ, ಇನ್ನೂ 5 ವರ್ಷ ಹಿಂದೆ ನನ್ನ ಅಮ್ಮ ಸ್ಟ್ರಗ್ಲಿಂಗ್ ಸ್ಟಾರ್ಟ್ ಮಾಡಿದ್ದಾಳೆ. ನಿಮಗಿಂತ 5 ವರ್ಷ ಸಣ್ಣವರಿದ್ದಾಗಲೇ? ಹಾಂ, ನನಗಿಂತ 5 ವರ್ಷ ಸಣ್ಣವಳಿದ್ದಾಗಲೇ ಅವಳಿಗೆ ಒಂದು ಮಗು, ಆ ಮಗು ಆಗಿ ಒಂದೂವರೆ ವರ್ಷಕ್ಕೆ ನಾವು ಬಿಟ್ಟೋಗಿದ್ದಾರೆ. ಸೊ ಅಲ್ಲಿಂದನೇ ನನ್ನ ತಾಯಿ ಸ್ಟ್ರಗ್ಲಿಂಗ್ ಶುರು ಮಾಡಿದ್ರು. ನನಗೆ ಯಾವಾಗಲೂ ಒಂದೇ ಥಾಟ್, ನನ್ನ ತಾಯಿ ಸೇಫ್ ಆಗಿರಬೇಕು, ಅವಳ ಮೇಲೆ ಯಾರೂ ಕಣ್ಣು ಮಾಡಬಾರ್ದು, ಅವಳನ್ನ ಯಾರೂ ಕೆಡ್ದಾಗಿ ನೋಡಬಾರ್ದು. ಸೊ ಅವಳು ಯಾರು ಕೆಡ್ದಾಗಿ ನೋಡಬಾರ್ದು ಅಂದರೆ ನಾನೇ ಕೆಡ್ದಾಗಿರಬೇಕು. ಹೇ ಮಗ, ಸರಿ ಇಲ್ಲ ಗುರು ಅವನು. ಅಂದರೆ ಒಬ್ಬ ರೌಡಿ ಇದ್ದರೆ, ಒಬ್ಬ ಯಾರೋ ಯಾವುದಕ್ಕೂ ಕೇರ್ ಮಾಡದೆ ಏನು ಬೇಕಾದರೂ ಮಾಡ್ತಾನೆ ಅವನ ಮನೇಲಿ. ಅವನ ತಾಯಿಯ ಸುದ್ದಿ ಬಂದರೆ ಸಾಯಿಸೋಕ್ಕೂ ರೆಡಿ ಇರ್ತಾನೆ ಅನ್ನೋನು ಒಂದು ಮನೇಲಿ ಇದ್ದರೆ ಯಾವ ಪ್ರಾಬ್ಲಮ್ಮು ಆಗಲ್ಲ ಅಂತಲೇ ನನ್ನ ಮೈಂಡ್ ಸೆಟ್. ಇದು ನನ್ನ ತಾಯಿಗೂ ಗೊತ್ತಿಲ್ಲ ಇವತ್ತಿಗೂ ವಿಷಯ, ನಾನು ಯಾಕಷ್ಟು ಜೋರಾಗಿದ್ದೆ, ಯಾಕಷ್ಟು ಕ್ರೂರಿಯಾಗಿರ್ತಿದ್ದೆ, ಯಾವಾಗಲೂ ರೇಗ್ತಾ ಇದ್ದೆ. ನಾನು ಕಾಮಿಡಿಯನ್ ಆಗಿರೋದೇ ಅದೇನೋ ಮಿಸ್ ಆಗಿ. ಸೊ ಯಾವಾಗಲೂ ಸಿಟ್ಟು, ಯಾವಾಗಲೂ ರೇಗ್ತಾ ಇದ್ದೆ. ಯಾರಾದರೂ ನಮ್ಮ ಮನೆ ಹತ್ರ ಏನು ತಪ್ಪು ಮಾಡಿದ್ರು ನಾನು ಫಸ್ಟು ನಾನು ಮನೆ ಹೋಗಿ ಕತ್ತಿ ತೊಗೊಂಡು ಬಂದೇ ಬಿಡೋದು, ಏನಾದರೂ ಆಗಲಿ ನೋಡ್ಕೊಳೋಣ ಆಮೇಲೆ. ಸೊ ತುಂಬ ಬುದ್ಧಿ ಬಂದ್ರ ಮೇಲೆ ಯೋಚನೆ ಮಾಡಿದ್ರೆ, ಸೊ ಅವತ್ತು ಯಾವ್ದಾದ್ರು ಒಂದು ನಿರ್ಧಾರ ದುಡುಕಿ ಯಾರಿಗಾದರೂ ಏನಾದರೂ ಮಾಡಿದರೆ, ಇವಾಗ ತಾಯಿ ಜೊತೆನೆ ಇದ್ದೆ, ಅಕಸ್ಮಾತ್ ತಪ್ಪು ಮಾಡಿದ್ರೆ 5-10 ವರ್ಷ ಜೈಲಲ್ಲಿ ಇರಬೇಕಿತ್ತು, ಅವಾಗ ಏನು ಪರಿಸ್ಥಿತಿ ನನ್ನ ತಾಯಿದು, ಇವಾಗ ಯೋಚನೆ ಬರ್ತಾ ಇದೆ. ಹಾಂ, ಬುದ್ಧಿ ಬಂದ್ರ ಮೇಲೆ ಅಯ್ಯೋ ಎಂತ ಕೆಟ್ಟ ಯೋಚನೆ. ಎಲ್ಲರೂ ಹಂಗೆ ಮೋಸ್ಟ್ಲಿ ಇಲ್ಲಿ ಸಮಾಜದಲ್ಲಿ ಯಾರಿಗೋ ಯಾರು ಸೇಫ್ ಮಾಡೋಕ್ಕೋಸ್ಕರನೋ ಏನೋ ಮಾಡಿ ಏನೋ ಕೆಟ್ಟದ್ದು ಮಾಡಿ ಜೈಲಲ್ಲಿರ್ತಾರೆ. ನಾವು ಸೇಫ್ ಮಾಡೋಕ್ಕೋಸ್ಕರ ಏನೋ ಮಾಡ್ತೀವಿ, ಆಮೇಲೆ ನಾವು ಅವ್ರನ್ನ 5-10 ವರ್ಷ ಹೊರಗಡೆ ಒಂಟಿಯಾಗಿ ಬಿಟ್ಟು ಒಳಗಡೆ ಇರ್ತೀವಿ. ಅದ್ರ ಬದಲು ನಾವು ಇಲ್ಲಿ ಬೇರೆ ಥರ ಅವ್ರನ್ನ ಸೇಫ್ ಮಾಡ್ಬೋದು. ಆ ಥರ ನಾನು ಬೆಳೆದಿರೋದು. ನನಗೆ ಸಿಟ್ಟು, ಕೋಪ, ನನ್ನಮ್ಮ ಯಾವಾಗಲೂ ಕಣ್ಣೀರಾಕೋಳು, ಅಯ್ಯೋ ಎಂಥ ಮಗನ, ಅವಳಿಗೆ ಗೊತ್ತಿಲ್ಲ ನಾನು ಅವಳಿಗೋಸ್ಕರನೇ ಹಿಂಗಾಗಿದ್ದೀನಿ ಅಂತ. ಎಂಥ ಮಗನ ಕೊಟ್ಬಿಟ್ಟಿದ್ದೇವ್ರೆ, ಒಳ್ಳೆ ಗಂಡ ಸಿಕ್ಕಿಲ್ಲ, ಒಳ್ಳೆ ಮಗ ಸಿಕ್ಕಿಲ್ಲ, ಬದುಕು ನರಕ, ಏನಪ್ಪ ಪರಿಸ್ಥಿತಿ ನಂದು, ನಾನು ಯಾಕೆ ಬದುಕಬೇಕು ಅನ್ನೋ ಥರನೇ ಇದ್ಲು.
ಅಲ್ಲಿ ತಾಯಿ ಹೇಳಲೇ ಇಲ್ಲ, ನೀವ್ ಯಾಕೆ ಹಿಂಗೆ ಕೂಗಾಡ್ತೀರಿ ರೆಗಾಡ್ತೀರಿ ಅದು. ಅದನ್ನ ಹೇಳಿದ್ರೆ ಅವಳು ಅದನ್ನ ಬೇರೆ ತರ ಏನೋ ಬದಲಾಯಿಸಕ್ ಟ್ರೈ ಮಾಡ್ತಾಳೇನೋ ಅಂತ. ಈ ಅದನ್ನ ಹೇಳೋ ಪರಿಸ್ಥಿತಿಲು ಇಲ್ಲ ನಾವು. ಅಯ್ಯ ನಿಮ್ಮನ್ನ ಆ ಕಡೆ ಹಂಗ್ ನೋಡ್ತಾರೆ, ಈ ಕಡೆ ಯಾರೋ ನಿಮ್ ಬಗ್ಗೆ ಹಿಂಗ್ ಮಾತಾಡ್ತಾರೆ, ಅವಳಿಗಿನ್ನ ನೋವಾಗುತ್ತೆ. ಸೊ ಅದನ್ನ ಹೆಂಗ್ ಕೇಳೋಣ. ಅದಕ್ಕೋಸ್ಕರ ನಾನೇ ಸ್ವಯಂ ನಿರ್ಧಾರ. ಸೊ ಅಲ್ಲಿಂದ ತಗೊಂಡು ಆಮೇಲೆ ಅಲ್ಲೇ ಪಕ್ಕದಲ್ಲಿ ಅರಳಿ ಮಠ ಅಂತ ಒಂದು ಊರಿತ್ತು, ಅಲ್ಲಿ ಮೂರನೇ ಐದನೇ ಕ್ಲಾಸ್ ತನಕ ಅಲ್ಲಿ ಓದಿ ಹರೆಗೊಳಗೆ ಅಂತ ಒಂದು ಆ ಸ್ಕೂಲಲ್ಲಿ ಆರನೇ ಕ್ಲಾಸ್ ಓದ್ದೆ. ಆರನೇ ಕ್ಲಾಸ್ ಓದಷ್ಟೊತ್ತಿಗೆ ಏನಾಯ್ತು, ದಿನ ನಡ್ಕೊಂಡು ಬರ್ತಾ ಇದ್ದೆ ರೋಡಲ್ಲಿ, ಒಬ್ಬ ಬಸ್ನವನು ದಿನ ಕೆಸರಾರ್ಸೋನು, ಮನೆಗೆ ಹೋದ್ರೆ ಅಮ್ಮ ಮೆಟ್ ಮೆಟ್ನ ನೋಡಿಯಾಳು, ನೀನಿಗೆ ದಿನ ಬಟ್ಟೆ ಒಗೆಯಕ್ಕಿರೋದ, ನಾನು ಬಿಳಿ ಅಂಗಿ ಕಾಕಿ ಚಡ್ಡಿ ಸ್ಕೂಲ್ ಯೂನಿಫಾರ್ಮ್ ಅದು, ದಿನ ಪೆಟ್ಟು ತಿಂದು ತಿಂದು ಸಾಕಾಯ್ತು. ಒಂದು ದಿವಸ ಫ್ರೆಂಡ್ಸಿಗೆಲ್ಲ ಹೇಳಿದೆ, ಇವತ್ತು ಬಸ್ನವನಿಗೆ ಏನೋ ಒಂದು ಮಾಡೋಣ ಬಿಡಿ ಅಂತ. ಸರಿ ಬಸ್ನವ್ನು ಬರ್ತಾ ಇದ್ದ, ಎಲ್ಲ ಕಲ್ಲು ಎತ್ಕೊಳ್ಳಿ ಅಂದೆ. ಎಲ್ಲ ಕಲ್ಲು ಎತ್ಕೊಂಡ್ರು, ಬಸ್ ಬಂತು, ಬಂದ್ರು ಕೂಡ ಯಾಳ್ದು ಒಂದು ಬೀಟ ಆಯ್ತಲ್ಲ ಢಮ್ ಅಂತ. ಇವ್ರು ನೋಡಿದ್ರೆ ನಮ್ಮ ಹುಡುಗರೆಲ್ಲ ಅವ್ರು ಕಲ್ಲು ಎತ್ಕೊಂಡಲ್ಲೇ ಕಲ್ಲು ಬಿಟ್ಬಿಟ್ಟಿದ್ದಾರೆ, ನಾನು ನೋಡೇ ಇಲ್ಲ. ಯಾಳ್ದು ಕಲ್ಲು ಬಿಟ್ಟೆ, ಬಸ್ ಡ್ರೈವರ್ ಬಸ್ ನಿಲ್ಸಿ ಏನು ಅಟ್ಟಾಡ್ಸ್ಕೊಂಬಂದ್ರು, ನಾನು ಸಿಗಲೇ ಇಲ್ಲ, ಓಡೋಗ್ಬಿಟ್ಟೆ. ಸೊ ಓಡೋಗಿ ದಿನ ಹಂಗೆ ಅವನು ಆ ಬಸ್ ಬರೋ ಟೈಮಲ್ಲಿ ಕಾಡೊಳಗೆ ಹೋಗಿ ತಪ್ಪಿಸ್ಕೊಂಡು ಒಂದು ವರ್ಷ ಹಂಗೆ ಆ ಸ್ಕೂಲ್ ಮುಗಿಸ್ದೆ. ಇವನ ಅಜ್ಜಿ ಇವ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಹೋಗಿ ಆರ್ಗ ಅಂತ, ಆರ್ಗ ಜ್ಞಾನೇಂದ್ರ ಅವ್ರ ಊರು, ಅಲ್ಲಿ ಹೋಗ್ಬಿಟ್ಟು ನಾನು ಸೆವೆಂತ್ ಮುಗಿಸ್ದೆ. ಅದಾದ ಮೇಲೆ ಸೆವೆಂತ್ ಆದ್ರ ಮೇಲೆ ಮತ್ತೆ ಬಸವಾನಿ ಅಂತ ಒಂದು ಊರಿದೆ ಶುಂಠಿಕಟ್ಟೆ ಅಂತ, ಅಲ್ಲಿ ಬಂದ್ಬಿಟ್ಟು ಎಸ್ ಎಲ್ ಸಿ ತನಕ ಅಲ್ಲಿ ಓದಿದೆ. ಅದಾದ ಮೇಲೆ ಎಸ್ ಎಲ್ ಸಿ ಫೇಲು, ಎಸ್ ಎಲ್ ಸಿ ಫೇಲ್ ಆಯ್ತಲ್ಲ ಏನ್ ಮಾಡ. ಇದ್ರ ಮಧ್ಯೆ ಒಂದು ದೊಡ್ಡ ಸ್ಟೋರಿ ನಡೆದಿದೆ ಒಂಬತ್ತನೇ ಕ್ಲಾಸ್ ಅಲ್ಲಿ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ಏನೋ ನಿನ್ನ ಆಟಗಳು. ಅಕ್ಕನ ಮನೆ ನಮ್ಮ ನನ್ನ ದೊಡ್ಡಮ್ಮನ ಮಗಳು ಇಲ್ಲಿ ಬೆಂಗಳೂರಲ್ಲಿ ಇದ್ರು, ಬೆಂಗಳೂರು ನೋಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದೆ. ಬೆಂಗಳೂರೆಲ್ಲ ನೋಡಾಯ್ತು, ವಾಪಸ್ ಹೋಗ್ಬೇಕು. ನಂಗೆ ಅಮ್ಮನ ನೆನಪು ಜೋರು, ಅಯ್ಯೋ ಒಂದು ತಿಂಗಳಾಯ್ತು ಬಂದು ಅಮ್ಮನ ನೆನಪು. ನಮ್ಮ ಅಕ್ಕ ಹೇಳ್ತಾ ಇದಾರೆ, ನಾಳೆ ನಿನಗೆ ವಿಧಾನಸೌಧ ತೋರಿಸ್ತೀವಿ, ಕಬ್ಬನ್ ಪಾರ್ಕ್ ತೋರಿಸ್ತೀವಿ, ಇರು ಅಂತ. ಇಲ್ಲ ಇಲ್ಲ, ನಾನು ಹೊರಡಲೇಬೇಕು, ನಾನು ಅಮ್ಮನ ನೋಡಲೇಬೇಕು ಅಂತ ಸೀದಾ ಹೊರಟೆ. ಯಶವಂತಪುರ ಅಲ್ಲ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನಲ್ಲಿ ನಿಂತಿದ್ದೀವಿ, ಟ್ರೈನ್ ಬರ್ತಾ ಇದೆ. ನಮ್ಮ ಬಾವ ತುಂಬ ಸಾಫ್ಟ್, ಅವರು ನಿಂಗೆ ಸೀಟ್ ಹಿಡಿತೀನಿ ಅಂತ ಮುಂದೆ ಹೋಗಿ ನಿಂತಿದ್ದಾರೆ. ನಾನು ಇಲ್ಲಿ ನಿಂತಿದ್ದೀನಿ, ಟ್ರೈನ್ ಬರ್ತಾ ಇದೆ. ಎಲ್ಲರೂ ಬರ್ತಾ ಇರೋ ಟ್ರೈನ್ ಒಂದೇ ಡೋರ್ ತೆಗ್ದಿತ್ತು, ಕೈ ಹಾಕೋಕೆ ಹೋದ್ರು, ನಾನು ಕೈ ಹಾಕೋಕೆ ಹೋದೆ. ಎಲ್ಲ ಒಳಗೆ ಹತ್ಕೊಂಡ್ರು, ನಾನು ಮಾತ್ರ ಕೆಳಗೆ ಬಿದ್ದೆ. ಈ ಟ್ರೈನು ಮತ್ತೆ ಪ್ಲಾಟ್ಫಾರ್ಮಿಗೆ ಇಷ್ಟು ಜಾಗ ಇರುತ್ತೆ ಗೊತ್ತಲ್ಲ, ಸಂಧಿ ಇರುತ್ತೆ, ಸಂಧಿ ಅದ್ರೊಳಗೆ ಬಿದ್ದುಬಿಟ್ಟೆ ನಾನು. ಇಡೀ ಟ್ರೈನ್ ಪಾಸ್ ಆಗಿದೆ ಸರ್, ಎಲ್ಲ ಮೆಟ್ಲು ಇಲ್ಲಿಗೆ ಹೊಡ್ಕೊಂಡು ಹೋಗಿದ್ದೆ. ಇಡೀ ಟ್ರೈನ್ ದಡ 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 ಅಂತ, ಇಲ್ಲಿಂದ ಇಲ್ಲಿ ತನಕ ಜೀವನೇ ಇಲ್ಲ ಬಾಡಿಗೆ, ಇಲ್ಲಿಂದ ಇಲ್ಲಿ ತನಕ. ಅಲ್ಲಿಂದ ನಮ್ಮ ಬಾವ ಹೆಗ್ಲು ಮೇಲೆ ಹಾಕ್ಕೊಂಡು ರೈಲ್ವೆ ಸ್ಟೇಷನ್ ಅದು ಯಾವುದೋ ಗಾಡಿ ಬರುತ್ತಲ್ಲ ಅಲ್ಲಿಂದ ತಂದು ಅಲ್ಲಿಂದ ಆಟೋದಲ್ಲಿ ಹಾಕ್ಕೊಂಡು ಇದೇ ವಿಜಯನಗರ ಗಾಯತ್ರಿ ಹಾಸ್ಪಿಟ್ಲ್ ಇದೆಯಲ್ಲ, ಆ ಗಾಯತ್ರಿ ಹಾಸ್ಪಿಟ್ಲಲ್ಲಿ ಹಾಕಿ ಅಲ್ಲೆಲ್ಲ ತೊಗೊಂಡೋಗಿ ಆಮೇಲೆ ಅಲ್ಲಿಂದ ಸೀದಾ ಮಣಿಪಾಲ್ ತೊಗೊಂಡೋಗಿ. ಪಾಪ ನನ್ನ ಅಣ್ಣ ನನ್ನ ಅಕ್ಕ ಬಾವ ತುಂಬ ಕಷ್ಟಪಟ್ಟಿದ್ದಾರೆ ನನ್ನನ್ನು. ಅವತ್ತು ನನ್ನ ತಾಯಿಗೆ ಹೆಂಗೆ ಹೇಳ್ತಾರೆ, ನಾನು ಸತ್ತೋಗ್ಬಿಟ್ರೆ ನಿಮ್ಮ ಮಗ ನಾವು ಕರ್ಕೊಂಡೋಗಿ ಸಾಯಿಸ್ಬಿಟ್ವಿ ಅಂತಾರ, ಅಥವಾ ಹಿಂಗ್ ಟ್ರೈನ್ ಹಿಂಗೆ ಆಯಿತು ಅಂತಾರ. ನನ್ನ ತಾಯಿ ಬದುಕ್ತಾಳ, ಅವರಿಗೆ ಲೈಫೇ ಬೇಡ ಅನಿಸ್ಬಿಟ್ಟಿತ್ತು. ಸೊ ಇದಾ ಇಲ್ಲೇ ಹೆಂಗೋ ಟ್ರೀಟ್ಮೆಂಟ್ ಮಾಡಿಕೊಂಡು 15 ದಿವಸ ತೆವಳ್ಕೊಂಡು ಪಳ್ಕೊಂಡು ಆಗ್ತಾ ಇಲ್ಲ, ಎದ್ದೇಳೋಕ್ಕೆ ಆಗಲ್ಲ. ತಾಯಿ ಹೇಳಿಲ್ಲ, ಹೇಳೇ ಇಲ್ಲ. ನಾನು ಅಮ್ಮಂಗೆ ನೋವಿದೆ, ಬಟ್ ಅಮ್ಮ ಫೋನ್ ಮಾಡಿದಾಗ ಅಮ್ಮ ಚೆನ್ನಾಗಿದೆಯಾ, ನಾನು ಆರಾಮಾಗಿದ್ದೀನಿ, ನನಗೆ ಪೋರ್ಸೋತಿಲ್ಲ ಮಾತಾಡೋಕ್ಕೆ, ನಾನು ಆಟ ಆಡ್ತಾ ಇದ್ದೀನಿ ಬಾಯ್ ಹಿಡು, ಮಾತಾಡೋಕ್ಕಾಗಲ್ಲ. ಸುಳ್ಳು. ಹಾಂ, ಬಾತ್ರೂಮಲ್ಲಿ ಹಿಂಗೆ ತೊಗೊಂಡೋಗಿ ಮಲ್ಸೋರು, ಟಾಯ್ಲೆಟ್ ಮಾಡಬೇಕಿತ್ತು. ಪಾಪ ಅವ್ರದ್ದು ಕಷ್ಟ. ನಮ್ಮ ಅಕ್ಕ ಬಾವ ಇವಾಗ ಹೋಟ್ಲು ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ ಬಿಸ್ನೆಸ್, ಸ್ವಂತ ಮನೆಯೆಲ್ಲ ಮಾಡಿದ್ದಾರೆ. ಬಟ್ ಅವಾಗ ನಮ್ಮ ಬಾವ ವೇಟ್ರು, ವಿಜಯನಗರ ಪಾರ್ಕ್ ಯು ಹೋಟ್ಲ್ ಇದೆ ಅಲ್ಲ, ಅಲ್ಲಿ ವೇಟ್ರ್ ಕೆಲಸ ಮಾಡೋರು, 3,000 ರೂಪಾಯಿ ಸಂಬಳ. ನಮ್ಮ ಅಣ್ಣ ಗೌರ್ಮೆಂಟ್ ಬಸ್ಸಿಗೆ ಆಗಿತ್ತು, ಅವ್ನು ಟ್ರೈನಿಂಗಲ್ಲಿದ್ದ, ಅವನಿಗೆ 3,000 ರೂಪಾಯಿ ಸಂಬಳ. ದುಡ್ಡಿಲ್ಲ ಪಾಪ, ಅದ್ರ ಅಲ್ಲೂ ಇಲ್ಲೂ ಸಾಲ ಮಾಡಿ ಅವ್ರು ಚೆನ್ನಾಗಿ ನೋಡಿಕೊಂಡು. ಪಾಪ ಅವರು ಅದನ್ನು ಮಾಡಿದ್ದಕ್ಕೆ ಮೋಸ್ಟ್ಲಿ ಇವಾಗ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ, ನಾನು ಅವ್ರಿಗೆ ಯಾವಾಗಲೂ ಒಳ್ಳೇದು ಬಯಸ್ತೀನಿ. ಸೊ ಅಲ್ಲಿಂದ ಊರಿಗೆ ಹೆಂಗೋ ಕರ್ಕೊಂಡು ಹೋದ್ರು. ನಮ್ಮಮ್ಮ ನೋಡಿಲ್ಲ, ನಮ್ಮಮ್ಮ ನೋಡಿದ ತಕ್ಷಣ ನಾನು ಯಾವ ಸಿಚುವೇಶನಲ್ಲಿದ್ದೆ ಅಂದರೆ, ನಾನು ಹಿಂಗೆ ತೆವಳುತ್ತಾ ಇದ್ದೆ ಹಿಂಗೆ, ಅವಳು ನೋಡಿದ ತಕ್ಷಣ ನಾನು ತೆವಳೋದು ನೋಡ್ಬಿಟ್ಟು ಅವಳಿಗೆ ಸುದ್ದಿ ಗೊತ್ತಾಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ನನ್ನ ತಮ್ಮ ಮಿಸ್ ಆಗಿ ಹೇಳ್ಬಿಟ್ಟಿದ್ದ, ನಮ್ಮ ಮಾವನ ಮಗ ಅಣ್ಣಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತೆ, ಸೊಂಟದಿಂದ ಕೆಳಗೆ ಬಲ ಇಲ್ಲ. ತೆಳ್ಕೊಂಡು ನನ್ನ ತಾಯಿ ನೋಡ್ಬಿಟ್ಟು ಹಂಗೆ ಹೋಗ್ಬಿಟ್ಳು ಪ್ರಂಜಿತ. ಸೊ ಆಮೇಲೆ ಅವಳನ್ನ ಸಮಾಧಾನ ಮಾಡಿ, ಬಬ್ಬೆ ಅವಳು ಬಬ್ಬೆ ಹೊಡಿತಾವಳೆ, ಏನಪ್ಪ ಹಿಂಗಾಗ್ಬಿಡ್ತಲ್ಲ, ಮತ್ತೆ ಅದೇ ಟೆನ್ಷನ್ನು, ಗಂಡ ಇಲ್ಲ, ಮಗಂಗೆ ಈಗ ಸೊಂಟದಿಂದ ಕೆಳಗೆ ಜೀವನೇ ಇಲ್ಲ, ಏನು ಮಾಡಿದ್ದೆ ಕರ್ಮ ನಾನು, ಅವಳು ಎಲ್ರಿಗೂ ಒಳ್ಳೇದೇ ಬಯಸ್ತಾಳೆ. ಭಿಕ್ಷುಕ ಮನೆಗೆ ಬಂದರು, ಅವ್ನು ಭಿಕ್ಷುಕ ಅಂತ ಹೊರಗೆ ನಿಲ್ಸಲ್ಲ ಅವಳು,
ಬಾ ಒಳಗಡೆ ಬಾ, ಮಜ್ಜಿಗೆ ಕುಡಿ. ಕೆಲಸನೂ ಬಿಸಿಲಲ್ಲೇ ಮಾಡ್ತೀಯ, ಭಿಕ್ಷೆನೂ ಬಿಸಿಲಲ್ಲೇ ಬಿಡ್ತೀಯ, ಮಜ್ಜಿಗೆನಾದ್ರೂ ನೆರಳಲ್ಲಿ ಕುಡಿ ಅಂತಾಳು ಅವಳು, ಅಂದ ತಾಯಿಯವಳು. ಸೊ ಅವಳಿಗೆ ಯಾಕೆ ಅವ್ರೆ ಇನ್ನಿಗೆ ಏನು ಮಾಡ್ಬೇಕು ನಾನು? ಅವಳಿಗೆ ಆ ಟೆನ್ಷನು, ನಂದು ಇಲ್ಲಿ ಜೀವ ಇಲ್ಲ, ಮಣಿಪಾಲಿಗೆ ತೊಗೊಂಡೋದ್ರೆ ಇದು ಗ್ಯಾರಂಟಿ ಇಲ್ಲ ಅನ್ನೋ ಥರ ಅವರು. ಸೊ ಬಂದು ಮಲ್ಸಿದ್ದಾರೆ ಮನೇಲಿ. ನನಗೆ ಅವಳು ಕಣ್ಣೀರು ನೋಡೋಕ್ಕಾಲ. ಸೊ ಇದು ಪ್ರೋಸೆಸ್ ಒಂದು ಸ್ವಲ್ಪ ಒಂದು ಒಂದೂವರೆ ವರ್ಷ ಎರಡು ವರ್ಷ ಕಾಲೇಜ್ ಸ್ಕೂಲಿಗೆಲ್ಲ ಹಿಂಗೆ ನೆಲದಲ್ಲೇ ಹಿಂಗೆ ಹೋಗೋದು. ಹಾಂ, ಸ್ಕೂಲಿಗೆ ನೆಲದಲ್ಲೇ ಹೋಗೋದು. ಪ್ರಾಣಿ ಹೋದಂಗೆ? ಹಾಂ, ಹಂಗೆ ಪ್ರಾಣಿ ಹೋದಂಗೆ ಹೋಗೋಕ್ಕಾಗಲ್ಲ, ಕುಂಡಿಗೆ ತೇಕೊಂಡು ಹೋಗೋದು. ಹಾಂ, ಹಿಂಗೆ ಹಿಂಗೆ ತೇಕೊಂಡು ಹೋಗ್ತೀವಿ ಗೊತ್ತೆ, ಹಿಂಗೆ ಹಿಂಗೆ ಅದೇ ಥರ ಹೋಗೋದು. ಬಟ್ ಅವ್ಳು ನೋಡಿ ನೋಡಿ ನಾನೇನು ಮಾಡಿದೆ, ಒಂದು ನೈಟು ಇದಕ್ಕೇನಾದರೂ ಮಾಡಬೇಕಲ್ಲ. ನಾನು ಸ್ಪೋರ್ಟ್ಸಲ್ಲಿದ್ದೆ, ಕ್ರಾಸ್ ಕಂಟ್ರಿ ಮಾಡ್ತಾ ಇದ್ದೆ, ಹೈ ಜಂಪು, ಲಾಂಗ್ ಜಂಪು, ತ್ರಿಬಲ್ ಜಂಪು, ಆಮೇಲೆ ಏನು 100 200 ಎಲ್ಲವೂ ಆಡ್ತಿದ್ದೆ ನಾನು. ಅಥ್ಲೀಟ್? ಹಾಂ, ನಮ್ಮ ಮನೇಲಿ ನಮ್ಮ ಮಾವ ತುಂಬ ದೊಡ್ಡ ನ್ಯಾಷನಲ್ ಆಡಿದವರು, ಕಬಡ್ಡಿ, ಆಮೇಲೆ ಹೈ ಜಂಪು, ಲಾಂಗ್ ಜಂಪ್ ಎಲ್ಲ. ಅವರು ಚಿಕ್ಕ ವಯಸ್ಸಲ್ಲಿ ಕೊಡಗಲ್ಲಿ ಗೌರ್ಮೆಂಟ್ ಓದಿಸ್ತಾ ಇತ್ತು, ಅವನು ಮನೆ ಬಿಟ್ಟು ಕರ್ಕೊಂಡೋಗ್ಬಿಟ್ಟಿದ್ರಲ್ಲ, ಮನೆ ನೆನಪಾಗಿ ಮೇಸ್ಟ್ರಿಗೆ ಹೊಡೆದು ಪೊದೆ ಒಳಗೆ ಹಾಕ್ಬಿಟ್ಟು ಓಡ್ಬಂದ್ಬಿಟ್ಟಿದ್ದ ನಮ್ಮ ಮಾವ. ಇಲ್ಲಾಂದ್ರೆ ಇವತ್ತು ಮೋಸ್ಟ್ಲಿ ಈ ಕಬಡ್ಡಿ ಶೋಅಲ್ಲಿ ಅವ್ನು ಕೋಚ್ ಆಗಿರಬೇಕಿತ್ತು. ಹಾಂ, ಇವಾಗಲೂ 6-pack ಇದ್ದಾರೆ ಅಂತಮ್ಮ. ಸೊ ಆ ಫ್ಯಾಮಿಲಿ ನಮ್ಮದು. ಸ್ಪೋರ್ಟ್ಸಲ್ಲಿ ಇದ್ನಲ್ಲ, ನನಗೆ ನಮ್ಮ ತಾಯಿ ಮಲ್ಕೊಂಡ್ರ ಮೇಲೆ ನಾನು ಬೆಡ್ ಮೇಲೆ ಇರ್ತಿದ್ನಲ್ಲ, ನಿಧಾನಕ್ಕೆ ಉರುಳಾಡಿ ಬಿದ್ದು ಎದ್ದು ಹೇಳಕ್ಕೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ 6-7 months ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ನಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಹಂಗೆ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ. ಟ್ರೈ ಆಗಲ್ಲ, ಬಟ್ ಟ್ರೈ, ಒಂದಿನ ಆಗುತ್ತೆ ಅಂತ ನನಗೆ ಗೊತ್ತು. ಮತ್ತೆ ಟ್ರೈ ಮೇಲೆ ಟ್ರೈ ಮಾಡಿ ಟ್ರೈ ಮಾಡಿ ಮತ್ತೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಡ ಅಂತ ಕೈ ಮುಗಿಯೋರು, ಇಲ್ಲ ನಾನು ಮಾಡ್ತೀನಿ ಆಗುತ್ತೆ, ಮತ್ತೆ ಮರ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆಗಿಂತ ಮೊದಲು ಏನು ಆಗ್ತಾ ಇತ್ತೋ ಎಲ್ಲ ಗೊತ್ತಿಲ್ಲ, ಅದು ಆಗದೆ ಇರೋದನ್ನೆಲ್ಲ ಟ್ರೈ ಮಾಡ್ಬಿಟ್ಟೆ, ಉಲ್ಟ ಮರ ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದೆ. ಎಲ್ಲ ಕಾಸ್ ಕೀಳೋ ಕ್ಯಾರೆಕ್ಟರ್ ಬರ್ತಾವಲ್ಲ, ಏನ್ ಪ್ಲಾನ್ ಗಿನ್ ಮಾಡ್ಕೊಂಡು ಮಾಡಿಸ್ತೀನಿ ಈಗ. ಇರಿ 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 ಚಾಲೆಂಜ್ ಸರ್. ಇವಾಗ ಲೈಫ್ ಲಾಂಗ್ ತೆವಳ್ಕೊಂಡು ಬದುಕೋಕ್ಕಿಂತ ಸತ್ತೋಗ್ಬಿಡಣ. ಎಸ್, ನಮ್ಮ ತಾಯಿ ಒಂದು ತಿಂಗಳು ಅಳ್ತಾಳ ಅಥವಾ ಅವಳು ಸತ್ತೋಗ್ಬಿಡ್ತಾಳೆ, ಜೀವನ ಪೂರ್ತಿ ಅಳಿಸೋದು. ಇದು ಪಾಪ, ಮಹಾಪಾಪ ಇದು. ನನ್ನ ಕೈ ಅಟ್ಲೀಸ್ಟ್ ಟ್ರೈ ಮಾಡೋಣ. ಏನೇನಕ್ಕೂ ಟ್ರೈ ಮಾಡ್ತಾರೆ. ಈಗ ಚಂದ್ರಯಾನಕ್ಕೆ ಇದು ಬಿಟ್ಟಿದ್ದಾರೆ ಸರ್, ಅದಕ್ಕಿಂತ ದೊಡ್ಡದಾ ಗ್ರಹ ಬಿಟ್ಟಿದ್ದಾರೆ. ಸೂರ್ಯಂಗೆ ಬಿಟ್ಟಿದ್ದಾರೆ, ಎಲ್ಲ ಹೇಳ್ತು ಸೂರ್ಯಂಗೆ ಟಾರ್ಚ ಅಂತಿದ್ರು, ಇವಾಗ ಸೂರ್ಯಂಗೆ ಉಪಗ್ರಹ. ಸೊ ಅಲ್ಲಿಗಂಟ ಟ್ರೈ ಮಾಡ್ತಾರೆ ನಮ್ಮವರು. ಇಲ್ಲಿ ಮಾತಾಡಿದ್ದು ನಮ್ಮ ತಾಯಿಗೆ ಅಲ್ಲಿ ಕೇಳಿಸುತ್ತೆ, ಅದನ್ನೇ ಟ್ರೈ ಮಾಡಿದ್ದಾರೆ ಮೊಬೈಲು ಅಂತ. ಸೊ ನಾನು ಬಿದ್ದಲ್ಲಿಂದ ಎದ್ದೇಳಕ್ಕೆ ಟ್ರೈ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಏನೇನೋ ನಡೆದಿದೆ ಸರ್, ಅರ್ಧ ಮೆದ್ಲಿರೋರು ಬದುಕಿದ್ದಾರೆ ಅಲ್ವಾ? ನನಗೆ ಏನೋ ಸೈಂಟಿಸ್ಟ್ ಹೆಸರೆಲ್ಲ ಗೊತ್ತಿಲ್ಲ, ಏನು ಕೈಕಾಲೆ ವರ್ಕ್ ಆಗಲ್ಲ, ಅವ್ನ ಬ್ರೈನ್ ಮಾತ್ರ ವರ್ಕ್ ಆಗ್ತಾ ಇದ್ದಿದ್ದು, ಅವನೇನೋ ಕಂಡುಹಿಡಿದಿದ್ದಾನೆ ಅಲ್ವಾ? ಇದ್ರ ಮಧ್ಯೆ ನಮ್ದು ಯಾವ್ದು ಸರ್, ಇದಷ್ಟೇ ಇತ್ತು, ಇದು ಇದಿತ್ತು, ಇದಕ್ಕೆ ನೋವಾಗಿ ವರ್ಕ್ ಮಾಡ್ತಾ ಇಲ್ಲ, ಇದನ್ನೇನು ಕಿತ್ತಿಟ್ಟಿಲ್ಲ ಡಾಕ್ಟ್ರು, ಅಲ್ಲೇ ಐತೆ. ಅದೇ ಕತ್ತರಿಸಿ ಕತ್ತರಿಸ್ಬಿಸಾಕ್ತಾರೆ, ಅವರೇ ಬದುಕಿದ್ದಾರೆ. ಸೊ ಇದು ಇನ್ನೂ ಜಾಯಿಂಟ್ ಇದೆ, ನರ್ವಸ್ ಇದೆ, ಏನಾಗ್ಬಿಟ್ಟಿದೆ ಒಳಗಡೆ ಮಸಲ್ಸ್ ಎಲ್ಲ ಈ ಕೈಮ ತರ ಪುಡಿ ಆಗ್ಬಿಟ್ಟಿದೆ. ಅದು ಇಡೀ ರೈಲ್ ಹೊಡ್ಕೊಂಡ್ರೆ ಮತ್ತೆ ಇಟ್ಟಿ ರೈಲಲ್ಲಿ ಇರೋ ಎಲ್ಲ ಮೆಟ್ಲು ಡಬ ಡಬ, ಈಗ ಈಗ ಬಂಡೆ ಹೊಡೆ ಅಷ್ಟೊತ್ತಿಗೆ ಹ್ಯಾಮರ್ ತಗೊಂಡು ಹೊಡಿತಾರಲ್ಲ, ಸೊ ಆ ಥರ ನಮ್ಗೆ ಹೊಡೆದಿರೋದು ಅದು. ಈ ಸೊ ನಾನು ಹಂಗೆ ಬಿದ್ದು ಬಿದ್ದು ಟ್ರೈ ಮಾಡಿದೆ ಸರ್, ನಿಂತ್ಕೊಂಡೆ ಒಂದು ದಿವಸ. ಹೆಂಗೆ ನಿಂತ್ಕೊಂಡ್ವಿ ಅಂದರೆ ಕರ್ನಾಟಕ ನೋಡೋ ಥರನೇ ನಿಂತ್ಕೊಂಡ್ವಿ. ಸೊ ಇದಕ್ಕೆ ಒಂದೇ ಒಂದು ಕಾರಣ, ಇವತ್ತು ನಿಂತಿದ್ದೀನಿ ಅಂದರೆ ಅದಕ್ಕೆ ನನ್ನ ತಾಯಿ ಕಣ್ಣೀರು, ಅದೇ ಕಾರಣ. ಸೊ ಅಲ್ಲಿ ಅದು ಮುಗಿಸ್ಕೊಂಡೆ, ಅದು ಮುಗಿಸೋಷ್ಟೊತ್ತಿಗೆ ಅದೆಲ್ಲ ಮುಗಿಸಿ SLC ಮುಗಿಸ್ದೆ, ಫೇಲ್ ಆಗ್ಬಿಟ್ಟೆ. ಒಂದು ಇದು ಕ್ಷಮಿಸಿ ತೊಂದರೆ ಕೊಡ್ತೀನಿ, ಈ ಈ 9th class ಇನ್ಸಿಡೆಂಟ್ ಆದಾಗ್ಲೂ ಈ ತೆವಳ್ಕೊಂಡು ಶಾಲೆಗೆ ಹೋಗಿದ್ದೀರಿ? ಹೋಗಿದ್ದೀನಿ. ಓ, ಏನು ಮಾಡಲಿ ಮನೇಲಿ ಕೂತ್ಕೊಂಡು? ಅಟ್ಲೀಸ್ಟ್ ಸ್ಕೂಲಿಗೆ ಹೋದರೆ ಏನಾದರೂ ಆಗುತ್ತಲ್ಲ, ಟೈಮ್ ಪಾಸ್ ಆದರೂ ಆಗುತ್ತೆ, ಫ್ರೆಂಡ್ಸ್ ಇರ್ತಾರೆ. ತಾಯಿ ಕಣ್ಣಿಂದ ಅವ್ರದ್ದು, ಅವಳು ನಾನು ಇಲ್ದಿದ್ದಾಗಲೲ ಅಳಲ್ವಲ್ಲ, ಅವಳು ನಾನು ನೋಡಿದಾಗೆಲ್ಲ ಅಳ್ತಾಳೆ ಅವಳು, ಅಟ್ಲೀಸ್ಟ್ ಇಲ್ದಿದ್ದಾಗ ಅಳೋದು ಬೇಡ. ಹಂಗೆ ಅಂದ್ಕೊಂಡು ಹಂಗೆ ಹೋದ್ವಿ. ಪಾಪ ಫ್ರೆಂಡ್ಸ್ ಎಲ್ಲ ಎತ್ಕೊಂಡು ಹೋಗೋರು ನನ್ನನ್ನು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಇವಾಗಲೂ ನನಗೆ ಪೇನ್ ಇದೆ ಅದು. ಓ, ಕಂಪ್ಲೀಟ್ ಇಲ್ಲ, ಈ ಹಳೆ ನೋವು ಅಂತಾರಲ್ಲ, ಅದು ಅದು ಇವಾಗಲೂ ಇದೆ. ಇಲ್ಲಿ ಗಂಟನೂ ಇರುತ್ತೆ ಕೆಲವು ಟೈಮ್, ಯಾಕಲ ಜೀವ ಹೋಗ್ಬಿಡ್ಲಪ್ಪ ಅನ್ಸ್ಬಿಡ್ತದೆ. ಬಟ್ ಪರವಾಗಿಲ್ಲ, ಈ ನೋವು ಅಭ್ಯಾಸ ಆಗಿದೆ ಸರ್. ಹೆಂಗಂದ್ರೆ ಈಗ ನಮ್ಮ ತಾಯಿಗೆ ಬಡತನದ ನೋವು ಅಭ್ಯಾಸ ಆಗಿತ್ತಲ್ಲ, ಹಂಗೆ ನನ್ಗೆ ಈ ನೋವು ಅಭ್ಯಾಸ ಆಗ್ಬಿಟ್ಟಿದೆ. ಇದು ನನ್ನ ಜೊತೆ ನನ್ನ ಫ್ರೆಂಡ್ ಆಗಿದೆ ಈಗ. ಸೊ ನಂಗೆ ಯಾರಾದರೂ ಮನ್ಸಿಗೆ ನೋವು ಮಾಡಿದ್ರೆ ಮಾತ್ರ ನೋವಾಗುತ್ತೆ, ಬಾಡಿಗೆ ಏನೂ ನೋವೇ ಆಗಲ್ಲ ನನಗೆ. ಸೊ ಅದಕ್ಕೆ ನಾನು ಟೆನ್ಷನೇ ಮಾಡ್ಕೊಡಲ್ಲ. ಸೊ ಅದು ಅಲ್ಲಿಂದ SSLC ಮುಗಿಸ್ದೆ, ಫೇಲ್ ಆದೆ.
ನಿಮ್ಮ ಫೇಲ್ ಎಜುಕೇಶನಲ್ ವೀಕ್ ಓದಕ್ಕೆ ಮುಂಚೆ ಇರಲಿಲ್ಲ ಸರ್, ಏನು ಓದೋಣ ಇದು ಓದಿ ಏನು ಮಾಡೋಣ ಅಂತ. ಸೊ ಓದು ಅಂದರೆ ನಾನು ತುಂಬ ಓದ್ತೀನಿ, ಇವಾಗಲೂ ನಾನು ಬುಕ್ಸ್ ಓದ್ತೀನಿ, ಸಾಹಿತ್ಯ ಸಾಹಿತ್ಯ ತುಂಬ ಓದ್ತೀನಿ. ಸಾಹಿತ್ಯಕ್ಕೂ ಸ್ಕೂಲಲ್ಲಿ ಓದೋದಕ್ಕೂ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬದುಕಲ್ಲಿ ಸ್ಟ್ರಗಲ್ ಬಡತನ ಇದೆಯಲ್ಲ ಸರ್, ನಾನು ತುಂಬ ಕಡೆ ಹೇಳಿದ್ದೀನಿ, ಬಡತನದಕ್ಕಿಂತ ದೊಡ್ಡ ಎಜುಕೇಷನ್ ಯಾವುದೂ ಇಲ್ಲ ಸರ್. ಅವಾಗೆಲ್ಲ ಗುರುಕುಲ ಅದಕ್ಕೆ ಮಾಡ್ತಾಯಿದ್ರು. ಗುರುಕುಲ ಅನ್ನೋದೇ ಅದಲ್ವ ಸರ್, ನೀವೇ ಅಡುಗೆ ಮಾಡ್ಕೋಬೇಕು, ನೀವೇ ಸ್ನಾನ ಮಾಡ್ಕೋಬೇಕು, ನೀವೇ ಬಟ್ಟೆ ಒಕ್ಕೊಬೇಕು, ಪ್ರತಿಯೊಂದು ನೀವೇ ಮಾಡ್ಕೊಬೇಕು. ನಮಗೆ ಶ್ರೀಮಂತಿಕೆ ಇಲ್ಲ ಅಂದರೆ ನಾವು ಮಾಡ್ಕೋ, ಈಗ ನಮಗೆ ಶ್ರೀಮಂತಿಕೆ ಇದೆ, ಅಡುಗೆ ಮಾಡ್ಕೊಬ್ರು ಬರ್ತಾರೆ, ಬಟ್ಟೆ ಒಗೆಯೋಕೊಬ್ರು ಬರ್ತಾರೆ, ಬೇಕಾದ್ರೆ ಗಾಡಿಗಳಿದೆ. ಇದೇ ನನ್ನ ಮಜಾ ಬರುತ್ತ ಫಸ್ಟ್ ಬಂದಾಗ ನಾನೇ ಅಡುಗೆ ಮಾಡ್ಕೋತಾ ಇದ್ದೆ, ನಾನೇ ಬಟ್ಟೆ ಒಗಿತಿದ್ದೆ, ಚಿಕ್ಕ ರೂಮು. ಹಾ, ಚಿಕ್ಕ ರೂಮು. ಸೊ ಬಡತನ ಬದುಕೋದು ಕಲಿಸುತ್ತೆ, ಇನ್ನೊಬ್ಬರನ್ನ ಪ್ರೀತಿಸೋದು ಕಲಿಸುತ್ತೆ, ಮರ್ಯಾದೆ ಕೊಡೋದು ಕಲಿಸುತ್ತೆ, ಸಂಸ್ಕಾರ ಕಲಿಸುತ್ತೆ. ನಿಮ್ಮ ಹತ್ರ ಯಾವಾಗ ದುಡ್ಡು ಓಡಾಡೋಕೆ ಶುರು ಆಗುತ್ತೋ, ಏ ಬರ ಅನ್ನಕ್ಕೆ ಶುರು ಮಾಡ್ತೀವ, ಯಾವಾಗ ದುಡ್ಡಿರಲ್ವಾ ಅಣ್ಣ ಒಂದು ಟೀ ಕುಡಿಬೋದಾ ಅಂತ ಹಸಿತ ಹಸಿತಾರೆ. ಈ ನಾನು ಅದಕ್ಕೆ ನನಗೆ ಓದು ಕಲಿಸಿದ್ಕಿಂತ ನನಗೆ ಓದಲ್ಲಿ ಅಂದರೆ ಬುಕ್ಕಲ್ಲಿ ಬಂದಿದ್ದು ಇಲ್ಲಿವರೆಗೂ ಒಂದು ಸೈನ್ ಹಾಕೋಕ್ಕಷ್ಟೇ ನನಗೆ ಯೂಸ್ ಆಗ್ತಾ ಇದೆ, ಮತ್ತು ಓದಕ್ಕೆ ಬೇರೆ ಸಾಹಿತ್ಯಗಳನ್ನು ಓದಕ್ಕೆ ಯೂಸ್ ಆಗ್ತಾ ಇದೆ. ಅದು ಬಿಟ್ಟು ಬಡತನನೇ ಎಲ್ಲದ ಕಲಿಸಿದೆ ಸರ್. ಅದೇ ನಿಮ್ಮ ಯೂನಿವರ್ಸಿಟಿ? ಅದೇ ನನ್ನ ಯೂನಿವರ್ಸಿಟಿ. ನನ್ನ ತಾಯಿ ಅದಕ್ಕೆ ಏನೋ ವೈಸ್ ಚಾನ್ಸಲರ್, ಬಡತನನೇ ಯೂನಿವರ್ಸಿಟಿ. ನಾ ಭಗವಂತನ ಹತ್ರ ಅದನ್ನೇ ಕೇಳೋದು, ಭಗವಂತ ನೀ ನಂಗೆ ಏನು ಕೊಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಬಡತನ ಕೊಟ್ಟು ಒಳ್ಳೇದು ಮಾಡಿದೀಯಪ್ಪ. ಬಡತನ ಇಸ್ ಎ ಬ್ಲೆಸ್ಸಿಂಗ್ ಸರ್. ಬಡತನ ಬ್ಲೆಸ್ಸಿಂಗೇ ಈ ಸಮಾಜ, ಬಡತನ ಬ್ಲೆಸ್ಸಿಂಗ್. ಬಡತನದಲ್ಲಿ ಸಾಯ್ತೀವಲ್ಲ ಅದು ಶಾಪ, ಬಡತನದಲ್ಲಿ ಸಾಯ್ಬಾರ್ದು. ನಾನು ಬಡತನದಲ್ಲಿ ಹುಟ್ಟಿ ನಾನು ಎಲ್ಲವನ್ನೂ ನೋಡಿ ಈ ಪ್ರಪಂಚದ ಎಲ್ಲ ಸುಖನೂ ನೋಡಿ ನೆಮ್ಮದಿಲ್ಲಿ ಸಾಯ್ತೀವಲ್ಲ ಇದು ಸಾಧನೆ. ಶ್ರೀಮಂತಿಕೆಲ್ಲ ಹುಟ್ಟಿ ಶ್ರೀಮಂತಿಕೆಲ್ಲ ಸಾಯೋದು, ಶ್ರೀಮಂತ ಕೆಲವೊಂದಿಷ್ಟು ಜನ ಶ್ರೀಮಂತಿಲಿಗೆ ಹುಟ್ಟಿ ಬಡತನದಲ್ಲಿ ಸಾಯ್ತಾರೆ, ಅದು ಮಹಾಪಾಪ ಅದು ನನ್ನ ಪ್ರಕಾರ. ಸರ್ ಇಲ್ಲೆಲ್ಲವೂ ಇದೆ ಸರ್, ಇಲ್ಲಿ ನಾವು ಏನನ್ನು ಸೃಷ್ಟಿ ಮಾಡೋಕೆ, ಈ ಭೂಮಿ ಇದೆಯಲ್ಲ, ಈ ಮೊಬೈಲ್ನು ಅದೇ ಕೊಟ್ಟಿದೆ, ಭೂಮಿನೇ ಕೊಟ್ಟಿದೆ. ಆ ಪಾರ್ಟ್ಸ್ನೆಲ್ಲ ಬೇರೆ ಕಡೆ ಬಿಸಾಕಿತ್ತು, ಅದನ್ನು ತಗೊಂಡ್ಬಂದು ಜಾಯಿಂಟ್ ಮಾಡಿರೋದು ನಾವು ಅಷ್ಟೇ. ಸೊ ಎಲ್ಲ ಸೋರ್ಸು ಈ ಭೂಮಿಲಿದೆ. ಈಗ ಮಂಗಳಕ್ಕೆ ಹೋದರೆ ಆ ಸೋರ್ಸ್ ಇಲ್ಲ ಅನಿಸುತ್ತೆ, ಚಂದ್ರ ಹತ್ರ ಹೋದರೆ ಆ ಸೋರ್ಸ್ ಇಲ್ಲ. ಈ ಭೂಮಿ ಮೇಲೆ ಹುಟ್ಟಿರೋದೇ ಪುಣ್ಯ. ಎಲ್ಲ ಸೋರ್ಸು ನಿಮ್ಗೆ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟು ಬದುಕಪ್ಪ ಅಂತ ಭಗವಂತ ಬಿಟ್ಟಿದ್ದಾನೆ, ಅದನ್ನು ಆಯ್ಕೊಳ್ಳೋಕೆ ನಾವು ಸಾಯ್ತಾ ಇದ್ದೀವಿ ಇಲ್ಲಿ. ಅದು ಯಾವ್ದು ಸರಿಯಾಗಿ ನನಗೇನು ಬೇಕು, ನಮ್ಗೇನು ಬೇಕು ಅಂತ. ಅವ ನೀವೇನು ಎತ್ಕೋತಾ ಇದ್ದೀರಾ, ಇವನೇನು ಎತ್ಕೋತಾ ಇದ್ದಾನೆ, ಅವನೇನು ಎತ್ಕೋತಾ ಇದ್ದಾನೆ, ಅವನೇಂಗೆ ಎತ್ಕೊಂಡ, ಅವನೇಂಗೆ ಬೆಳೆದ, ಅವನು ಯಾಕೆ ಬೆಳೀತವನೆ, ಅವನೇ ಯಾರಿಗೋ ತಲೆ ಮೇಲೆ ಹೊಡೆದು ಬೆಳೆದ್ನ ಅವನು. ಇವನು ಜಂಜಾಟದಲ್ಲಿ ನಾನು ನನಗೋಸ್ಕರ ಏನು ಮಾಡ್ಕೊಳ್ಳಲ್ಲ, ಅಸೂಯೆ ಅಸಹ್ಯ ಇದರಲ್ಲೇ ಸತ್ತು ಬಿಡ್ತೀವಿ. ಟಗರು 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 ಪಲ್ಯ.